ಇತ್ತೀಚೆಗಷ್ಟೆ ಮುಂಬರಲಿರೋ ಟಿ20 ವಿಶ್ವಕಪ್ ಟೂರ್ನಿಯ ಬಳಿಕ ಭಾರತ ಟಿ20 ನಾಯಕತ್ವದಿಂದ ಕೆಳಗಿಳಿಯುವ ನಿರ್ಧಾರವನ್ನ ತಮ್ಮ ಸೋಶಿಯಲ್ ಮೀಡಿಯಾ ಖಾತೆಗಳ ಮೂಲಕ ಪ್ರಕಟ ಮಾಡಿದ ವಿರಾಟ್ ಕೊಹ್ಲಿ ಈಗ ಪ್ರಸ್ತುತ ಐಪಿಎಲ್ ಆವೃತ್ತಿ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕತ್ವದಿಂದಲೂ ಕೆಳಗಿಳಿಯುವ ನಿರ್ಧಾರವನ್ನ ಮಾಡಿದ್ದಾರೆ. ಸೆಪ್ಟೆಂಬರ್ 19ರ ಭಾನುವಾರದಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ವಿರಾಟ್ ಕೊಹ್ಲಿ ಮಾತನಾಡಿರೋ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿತು. ಈ ವಿಡಿಯೋದಲ್ಲಿ ಮಾತನಾಡಿದ್ದ ವಿರಾಟ್ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕನಾಗಿ ಇದೇ ನನ್ನ ಕೊನೆಯ ಆವೃತ್ತಿ, ಮುಂದಿನ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರನಾಗಿ ಆಡ್ತೀನಿ ಅಂತ ಹೇಳಿಕೆಯನ್ನ ನೀಡೋದ್ರ ಮೂಲಕ ಬೆಂಗಳೂರು ತಂಡದ ನಾಯಕತ್ವದಿಂದ ಕೆಳಗಿಳಿಯುವ ಸುದ್ದಿಯನ್ನ ಶೇರ್ ಮಾಡಿದ್ರು. 2011ರ ಸಮಯದಲ್ಲಿ ಮೊದಲ ಬಾರಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕತ್ವವನ್ನ ನಿಭಾಯಿಸಿದ್ದ ಕೊಹ್ಲಿ ಬೆಂಗಳೂರು ತಂಡದ ಪೂರ್ಣ ಪ್ರಮಾಣದ ನಾಯಕನಾಗಿ ಆಯ್ಕೆಯಾದದ್ದು 2013ರಲ್ಲಿ. ಹೀಗೆ 2013ರಿಂದ ಇಲ್ಲಿ ತನಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕನಾಗಿ ವಿರಾಟ್ ಕೊಹ್ಲಿ ತಂಡವನ್ನ ಒಟ್ಟು 132 ಪಂದ್ಯಗಳಲ್ಲಿ ಮುನ್ನಡೆಸಿದ್ದು 60 ಪಂದ್ಯದಲ್ಲಿ ಬೆಂಗಳೂರು ತಂಡ ಜಯ ಗಳಿಸಿದ್ರೆ 65 ಪಂದ್ಯಗಳಲ್ಲಿ ಸೋಲು ಕಂಡಿದೆ. ಹಾಗೆ 3 ಪಂದ್ಯಗಳು ಟೈನೊಂದಿಗೆ ಅಂತ್ಯವಾಗಿದೆ. ಹೀಗೆ ವಿರಾಟ್ ಕೊಹ್ಲಿ ನಾಯಕತ್ವದಡಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೇಳಿಕೊಳ್ಳುವಂತಹ ಯಶಸ್ಸನ್ನು ಸಾಧಿಸಿಲ್ಲ. 2016ರಲ್ಲಿ ಕೊಹ್ಲಿ ನೇತೃತ್ವದ ಬೆಂಗಳೂರು ತಂಡ ಫೈನಲ್ ಪ್ರವೇಶಿಸಿದ್ದನ್ನು ಬಿಟ್ಟರೆ ಉಳಿದ ಆವೃತ್ತಿಗಳಲ್ಲಿ ಉತ್ತಮ ಹಂತವನ್ನು ಹೆಚ್ಚಾಗಿ ತಲುಪಿಲ್ಲ. ಅದರಲ್ಲೂ ಟ್ರೋಫಿಯನ್ನ ಗೆಲ್ಲದೇ ಇರೋದು ಕೊಹ್ಲಿ ನಾಯಕತ್ವಕ್ಕೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ವಿರಾಟ್ ಕೊಹ್ಲಿ ಈ ಬಾರಿಯ ಐಪಿಎಲ್ ಆವೃತ್ತಿಯಾದ್ಮೇಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ಸ್ಥಾನದಿಂದ ಕೆಳಗಿಳಿಯೋದಾಗಿ ಘೋಷಣೆ ಮಾಡಿದ ಕೂಡಲೇ ಕೊಹ್ಲಿ ಬಳಿಕ ಬೆಂಗಳೂರು ತಂಡವನ್ನ ಯಾರು ಮುನ್ನಡೆಸ್ತಾರೆ ಅನ್ನೋ ಪ್ರಶ್ನೆ ಎದ್ದಿದ್ದು ಆ ಸ್ಥಾನಕ್ಕೆ ಈ ಕೆಳಕಂಡ ಮೂವರು ಆಟಗಾರರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಎಬಿ ಡಿವಿಲಿಯರ್ಸ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕತ್ವದಿಂದ ವಿರಾಟ್ ಕೊಹ್ಲಿ ಕೆಳಗಿಳಿದ ಮೇಲೆ ನಾಯಕ ಸ್ಥಾನಕ್ಕೆ ಮಿಸ್ಟರ್ 360 ಡಿಗ್ರಿ ಅಂತಾನೆ ಖ್ಯಾತಿಯನ್ನು ಪಡೆದಿರೋ ಎಬಿ ಡಿವಿಲಿಯರ್ಸ್ ಆಯ್ಕೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಬೆಂಗಳೂರು ಫ್ರಾಂಚೈಸಿ ಜೊತೆ ಹಲವಾರು ವರ್ಷಗಳ ಒಡನಾಟವನ್ನು ಹೊಂದಿರೋ ಎಬಿ ಡಿವಿಲಿಯರ್ಸ್ ತಂಡದ ಆಟಗಾರರ ಜೊತೆ ಕೂಡ ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿರೋ ಆಟಗಾರರ ಪೈಕಿ ಎರಡನೇ ಸ್ಥಾನ ಪಡೆದುಕೊಂಡಿರೋ ಎಬಿ ಡಿವಿಲಿಯರ್ಸ್ ಕಷ್ಟದ ಟೈಮ್ನಲ್ಲಿ ಬೆಂಗಳೂರು ತಂಡಕ್ಕೆ ಹಲವಾರು ಬಾರಿ ಆಸರೆಯಾಗಿದ್ದಾರೆ. ಕೊಹ್ಲಿ ನಾಯಕತ್ವ ತ್ಯಜಿಸಿದ ಮೇಲೆ ನಾಯಕತ್ವವನ್ನ ಎಬಿಡಿ ವಹಿಸಿಕೊಳ್ಳೋ ಸಾಧ್ಯತೆಗಳು ಕೂಡ ಇವೆ. ಮತ್ತೊಂದು ಹೆಸರು ಯಜುವೇಂದ್ರ ಚಹಲ್. ಕಳೆದ 5-6 ವರ್ಷಗಳಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರವನ್ನ ಚಹಲ್ ಕೂಡ ವಹಿಸಿಕೊಂಡಿದ್ದಾರೆ. 106 ಐಪಿಎಲ್ ಪಂದ್ಯಗಳನ್ನು ಆಡಿರೋ ಯಜುವೇಂದ್ರ ಚಹಲ್ 125 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರ ಜೊತೆ ಕೂಡ ಒಳ್ಳೆ ಬಾಂಧವ್ಯವನ್ನು ಹೊಂದಿರೋದ್ರಿಂದ ನಾಯಕತ್ವ ನಿಭಾಯಿಸೋದಕ್ಕೆ ಇವರು ಕೂಡ ಸೂಕ್ತ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಹೆಸರು ದೇವದತ್ ಪಡಿಕ್ಕಲ್. ಕಳೆದೆರಡು ಐಪಿಎಲ್ ಆವೃತ್ತಿಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ರಮುಖ ಆಟಗಾರ ಅನ್ನಿಸಿಕೊಂಡಿರೋ ದೇವದತ್ ಪಡಿಕ್ಕಲ್ ಯುವ ಆಟಗಾರನಾಗಿರೋ ಕಾರಣ ನಾಯಕ ಸ್ಥಾನಕ್ಕೇರೋ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇವೆ. ಐಪಿಎಲ್ 2020ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ 473 ರನ್ ಬಾರಿಸಿ ಮಿಂಚಿದ್ದ ದೇವದತ್ ಪಡಿಕ್ಕಲ್ ಈ ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ 6 ಪಂದ್ಯಗಳನ್ನಾಡಿ 195 ರನ್ಗಳನ್ನು ಗಳಿಸಿದ್ದಾರೆ. ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನೂತನ ನಾಯಕ ಯಾರಾಗಬಹುದು ಅನ್ನೋ ಚರ್ಚೆಗಳಲ್ಲಿ ಈ ಮೂವರ ಹೆಸರೇ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಡಿಯರ್ ಫ್ರೆಂಡ್ಸ್, ನಿಮಗೆ RCB ತಂಡದ ನಾಯಕ ಯಾರಾಗಬೇಕು ಅಂತ ಅನಿಸುತ್ತೆ? ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.